بسم الله الرحمن الرحيم. إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلله فلا هادي له، ونشهد أن لا إله إلا الله وحده لا شريك له، ونشهد أن سيدنا محمدًا عبده ورسوله صلى الله عليه وآله وصحبه وبارك وسلم تسليمًا كثيرًا كثيرًا. أما بعد، پرما يدّيا مينو کرونا ندھيو آدھا اللہ نام دندہ ویدی کے میلے آسی نراغیروا گوروان ویتا گنیرے ಹಾಗೂ ಇಲ್ಲಿ ನೆರೆದಿರುವ ಆತ್ಮೀಯ ಸಹೋದರರೇ, ನಮ್ಮ ನಿಮ್ಮೆಲ್ಲರ ಮೇಲೆ ಸೃಷ್ಟಿಕರ್ತನ ಶಾಂತಿ ಮತ್ತು ಕೃಪೆ ಇರಲಿ. ಸಹೋದರರೇ, ಇಂದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರಿಗಾಗಿ ಒಂದು ಅಭಿಯಾನದ ಪ್ರಯುಕ್ತ مرکزی خلیفۃ الجماعت المسلمین مرکزی خلیفہ جماعت المسلمین بھٹکل ایرو وتیندا ಎಲ್ಲರಿಗಾಗಿ مسجد درشن ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮುಂದೆ ನೀವು ಮಸೀದಿ ಸಂದರ್ಶಿಸಿ ನಮಾಜನ್ನು ವೀಕ್ಷಿಸುವಿರಿ. ನಾನು ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರನ್ನು ಅರಿಯಲು ಮತ್ತು ಸಹಬಾಳ್ವೆ ಎಂದಿರಲು ಈ ರೀತಿಯ ಸೌಹಾರ್ದ ಸಂಗಮಗಳು ಎಲ್ಲ ಕಡೆಗಳಲ್ಲಿ ನಿರಂತರವಾಗಿ ನಡೆಯುತ್ತಿರಬೇಕು. ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮ ನಿಯೋಜಿಸಿದ ಖಲೀಫಾ ಜಮಾತುಲ್ ಮುಸ್ಲಿಮೀನ್ನ ಎಲ್ಲ ಹೊಣೆಗಾರರಿಗೆ ನಾನು ಅಭಿನಂದಿಸುತ್ತೇನೆ. ಸಹೋದರರೇ, ಪರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸರ್ವ ಲೋಕಗಳಿಗೆ ಅನುಗ್ರಹವಾಗಿ ಕಳಿಸಲಾಗಿದೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಅಂದರೆ ಅವರು ಕೇವಲ ಮನಕುಲಕ್ಕೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿ ಸೇರಿದಂತೆ ಸಕಲ ಜೀವರಾಶಿಗಳಿಗೂ ಅನುಗ್ರಹವಾಗಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ ಸಹಾಯ ಮಾಡುತ್ತಿದ್ದರು, ಜನರೊಂದಿಗೆ ವ್ಯವಹರಿಸುವಾಗ ವಿನಮ್ರವಾಗಿದ್ದರು, ಎಲ್ಲರನ್ನು ಸಮಾನವಾಗಿ ಪರಿಗಣಿಸುತ್ತಿದ್ದರು, ಪ್ರತಿಕಾರ ತೀರಿಸಿಕೊಳ್ಳುವಾಗ ನ್ಯಾಯಯುತವಾದ ವ್ಯವಹರಿಸುತ್ತಿದ್ದರು, ಜನರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು, ಟೀಕೆಗಳಿಗೆ ಎಂದೂ ಪ್ರತಿಕ್ರಿಯಿಸುತ್ತಿರಲಿಲ್ಲ, ಸೌಮ್ಯವಾಗಿ ವ್ಯವಹರಿಸುತ್ತಿದ್ದರು, ಜನರ ಮೇಲೆ ಎಂದಿಗೂ ದಬ್ಬಾಳಿಕೆ ತೋರ್ಪಡಿಸಲಿಲ್ಲ, ಸ್ವಯಂ ಪ್ರೇರಿತವಾಗಿ ಸತ್ಕರ್ಮಗಳನ್ನು ಮಾಡಲು ಜನರಿಗೆ ಪ್ರೇರಣೆ ನೀಡುತ್ತಿದ್ದರು, ಅವರ ಮನ ಒಲಿಸುತ್ತಿದ್ದರು ಮತ್ತು ಅವರ ತಪ್ಪುಗಳನ್ನು ಸರಿಪಡಿಸುತ್ತಿದ್ದರು, ಮತ್ತು ತನ್ನ ಮಾತು ಕೃತಿಯಿಂದ ಯಾರನ್ನೂ ನೋಯಿಸುತ್ತಿರಲಿಲ್ಲ. ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ ಸಮಸ್ತ ಮಾನವರಿಗಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ ಸಮಸ್ತ ಮಾನವರಿಗಾಗಿದೆ. ವರ್ಣ, ವರ್ಗ ಮತ್ತು ದೇಶ ಎಂಬ ಭಿನ್ನತೆಗಳನ್ನು ಬದಿಗೊಟ್ಟು ಮನುಷ್ಯರನ್ನು ಮನುಷ್ಯನೆಂಬ ನೆನೆಯಲ್ಲಿ ಅಭಿನಂದಿಸುತ್ತದೆ. ಸಮಸ್ತ ಮಾನವರ ಯಶಸ್ವಿ ಜೀವನಕ್ಕಾಗಿ ತನ್ನ ಆದರ್ಶಗಳನ್ನು ಜನರ ಮುಂದಿಡುತ್ತಾರೆ. ಕೇವಲ 23 ವರ್ಷಗಳ ತಮ್ಮ ಜೀವನದ ಅತಿ ಸಂಕ್ಷಿಪ್ತ ಅವಧಿಯಲ್ಲಿ ಸಂಪೂರ್ಣ ಅರಬಿಯಾಯನ್ನು ಮೂಢನಂಬಿಕೆ ಮತ್ತು ಜನಾಂಗೀನ ಕಲಹಗಳಿಂದ ಒಗ್ಗಟ್ಟು ಮತ್ತು ಭಾವೋಕತೆ ತಡೆಗೆ, ಮದ್ಯಪಾನ ಮತ್ತು ವ್ಯಭಿಚಾರಗಳಿಂದ ದೇವಭಕ್ತಿಯೆಡೆಗೆ, ಅರಾಜಕತೆಯಿಂದ ಶಿಸ್ತುಬದ್ಧ ಜೀವನದೆಡೆಗೆ, ನೈತಿಕ ಅಧಪತನದಿಂದ ಉತ್ಕೃಷ್ಟ ಎಡೆಗೆ ಪರಿವರ್ತಿಸಿ ಸ್ತ್ರೀ ಸಬಲೀಕರಣಕ್ಕೆ ಚಾಲನೆ ನೀಡಿ ಮಾನವ ಇತಿಹಾಸವೇ ನಂಬಲು ಸಾಧ್ಯವಾಗದ ಅದ್ಭುತಗಳನ್ನು ಕೇವಲ 2 ದಶಕಗಳಲ್ಲಿ ಸಾಧಿಸಿ ಮಹಾನ್ ಮಾರ್ಗದರ್ಶಕರಾಗಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಹೋದರರೇ, ಈ ಕಾರ್ಯಕ್ರಮದ ಮಹತ್ವದ ವಿಷಯ ಮಸೀದಿಯ ಬಗ್ಗೆ ಮಾತಾಡುವ ಮುನ್ನ ಇಸ್ಲಾಂ ಧರ್ಮದ ಕೆಲವು ಬಗ್ಗೆ
ಕೆಲವು ಮಹತ್ವದ ಮಾತುಗಳನ್ನು ಅರಿಯುವುದು ಅತಿ ಅಗತ್ಯ. ಸಹೋದರರೇ, ಲೋಕದಲ್ಲಿ ಎಷ್ಟು ಧರ್ಮಗಳಿವೆಯೋ ಅವುಗಳ ಪೈಕಿ ಪ್ರತಿಯೊಂದಕ್ಕೆ ಅದರ ಹೆಸರು ಯಾವುದಾದರೂ ವಿಶಿಷ್ಟ ವ್ಯಕ್ತಿ ಅಥವಾ ಜನಾಂಗದಿಂದ ಬಂದಿರುತ್ತದೆ. ಉದಾಹರಣೆಗೆ ಕ್ರೈಸ್ತ ಧರ್ಮದ ಸಂಬಂಧವು ಏಸು ಕ್ರಿಸ್ತರೊಂದಿಗೆ, ಬೌದ್ಧ ಧರ್ಮ ಗೌತಮ ಬುದ್ಧಿಯರೊಂದಿಗೆ, ಹಾಗೂ ಯಹೂದ ಎಂಬ ಧರ್ಮ ಒಂದು ವಿಶಿಷ್ಟ ಗೋತ್ರದಲ್ಲಿ ಹುಟ್ಟಿ ಬಂದ ಧರ್ಮಕ್ಕೆ ಯಹೂದಿ ಧರ್ಮ ಎನ್ನಲಾಗುತ್ತದೆ. ಆದರೆ ಇಸ್ಲಾಂನ ಸಂಬಂಧವು ಯಾವನೇ ವ್ಯಕ್ತಿ ಅಥವಾ ಯಾವುದೇ ಜನಾಂಗದ ಜೊತೆ ಇಲ್ಲವೆಂಬುದು ಅದರ ವೈಶಿಷ್ಟ್ಯವಾಗಿದೆ. ಇಸ್ಲಾಂ ಎಂಬ ಪದದ ಅರ್ಥಗಳಲ್ಲಿ ಅಡಗಿರುವ ಒಂದು ಗುಣವನ್ನೇ ಆ ಹೆಸರು ಸೂಚಿಸುತ್ತದೆ. ಇಸ್ಲಾಂ ಯಾವ ಜನಾಂಗಕ್ಕೂ ಸೀಮಿತವಾದ ಧರ್ಮ ಅಲ್ಲ. ಮುಸ್ಲಿಂ ಎಂದರೆ ಕುಲ ನಾಮ ಅಲ್ಲ. ಸಭಿಕರೆ, ಅರಬಿಕ್ ಭಾಷೆಯಲ್ಲಿ ಇಸ್ಲಾಂ ಎಂದರೆ ಅನುಸರಣೆ ಮತ್ತು ವಿಧೇಯತೆ ಆಗಿದೆ. ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವು ದೊಡ್ಡ ದೊಡ್ಡ ಗ್ರಹಗಳಿಂದ ಹಿಡಿದು ಭೂಮಿಯ ಅತ್ಯಂತ ಸಣ್ಣ ಕಣದವರೆಗೆ ಇವುಗಳೆಲ್ಲರ ಸೃಷ್ಟಿಕರ್ತ ಅಲ್ಲಾಹನಿಂದ ರಚಿತವಾದ ನಿಯಮವನ್ನೇ ಅನುಸರಿಸುತ್ತಾ ಪ್ರಪಂಚದ ಎಲ್ಲಾ ವಸ್ತುವು ಕೂದಲೆಳೆಯಷ್ಟು ಕುಲದವನಾಗಲಿ ತನ್ನ ಸೃಷ್ಟಿಕರ್ತನನ್ನು ಗುರುತಿಸಿ ಅವನನ್ನು ನನ್ನ ಒಡೆಯನೆಂದು ಪ್ರಭುವೆಂದು ಅಂಗೀಕರಿಸಿ ತನ್ನ ಜೀವನದ ಐಚ್ಛಿಕ ಕಾರ್ಯಕ್ರಮಗಳಲ್ಲಿ ಅವನ ಮೆಚ್ಚುಗೆಯ ಕಾನೂನಿನ ಅನುಸರಣೆ ಮಾಡುತ್ತಾನೋ ಅವನೇ ನೈಜ ಮುಸ್ಲಿಂನಾಗುವುದಕ್ಕೆ ಸಾಧ್ಯ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಸ್ಲಾಂನ ಅರ್ಥ ಅನುಸರಣೆ ಮತ್ತು ಅಜ್ಞಾಪಾಲನೆ. ಹಾಗಾದರೆ ಜಗದೊಡೆಯನ ಅನುಸರಣೆ ಅಜ್ಞಾಪಾಲನೆ ಜ್ಞಾನವಿಲ್ಲದೆ ಸಾಧ್ಯವೇ? ಇದರಿಂದ ತಿಳಿದು ಬರುವುದೇನೆಂದರೆ ಇಸ್ಲಾಂ ಎಂದರೆ ಜ್ಞಾನ ನಂತರ ಅನುಸರಣೆ. ಜಾಠರಲ್ಲಿ ಜನ್ಮ ತಾಳಿದವನು ಜಾಠನಾಗಬಹುದು, ಮುಸ್ಲಿಂ ತಾಯಿ ತಂದೆಗೆ ಜನಿಸಿದವನು ಜ್ಞಾನವಿಲ್ಲದೆ ಮುಸ್ಲಿಂನಾಗಲು ಸಾಧ್ಯವಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಇಸ್ಲಾಂ ಸಭಿಕರೇ, ಇಸ್ಲಾಂನ ಮೂಲ ವಚನವು ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ. ಈಗ ನಿಮ್ಮ ಗೊತ್ತಿರೋ ವಿಷಯ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲಿಲ್ಲಾ ಅಂದರೆ ನಮ್ಮ ಒಟ್ಟಿಗೆ ಇದ್ದವರು ಮುಸ್ಲಿಮೇತರು ಆದರೂ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ ಒಂದ್ಸಲ ಓದ್ತಾರೆ. ನಮ್ಮ ಶಾಲೆಯಲ್ಲಿ ಕೂಡ ಕೆಲವು ನಮ್ಮ ಟೀಚರ್ಸ್ಗಳು ಇದ್ದಾರೆ, ಮುಸ್ಲಿಮೇತರು ಇದ್ದರು, ಅವರಿಗೆ ಫಾತಿಹಾ ಸೂರೆ ಫಾತಿಹಾ ಒಳ್ಳೆ ರೀತಿಯಲ್ಲಿ ಅವರು ಅರಬಿ ವರ್ಡಲ್ಲಿ ಒಳ್ಳೆ ರೀತಿಯಲ್ಲಿ ಓದ್ತಾರೆ. ಅಂದರೆ ಲಾ ಇಲಾಹ ಇಲ್ಲ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತದ ವಿಷಯ, ಆದರೆ ಅದರ ಅರ್ಥವೇನು ಅಂತ, ಅರ್ಥಾತ್ ಅಲ್ಲಾಹನ ಹೊರತು ದಾಸ್ಯ ಮತ್ತು ಆರಾಧನೆಗೆ ಅರ್ಹನಾದವರು ಯಾರೂ ಇಲ್ಲ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಸಂದೇಶ ವಾಹಕರಾಗಿದ್ದಾರೆ, ಅರ್ಥಾತ್ ಆತನ ದೇವತ್ವದಲ್ಲಿ ಯಾರೂ ಭಾಗದಾರರಿಲ್ಲ. ಅವನು ಏಕೈಕನು, ಚಿರಂತನು, ನಿರಾಕರನು, ಸ್ವಯಂ ಜೀವಂತನೂ ಆಗಿದ್ದಾನೆ. ನಿಜವಾಗಿ ಅವನ ಅಜ್ಞಗಳೇನು, ಅವನ್ನು ಹೇಗೆ ಸ್ಮರಿಸಬೇಕೆಂಬುದಕ್ಕೆಂದು ತೋರಿಸಿಕೊಟ್ಟವರು ಪರವಾದಿಗಳು ಲಕ್ಷಾಂತರ ಇದ್ದಾರೆ. ಅವರಲ್ಲಿ ಅಂತಿಮ ಪರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಭಿಕರೇ, ಇನ್ನು ಮಸೀದಿಯ ಬಗ್ಗೆ ಕೆಲವು ಮಾತುಗಳು. ಸಹೋದರರೇ, ಮಸೀದಿ ಎಂದರೆ ಏಕ ದೇವಾರಾಧನಾಲಯ. ಇತಿಹಾಸದ ಪ್ರಕಾರ ವಿಶ್ವದಲ್ಲಿ ಪ್ರಥಮ ಮಸೀದಿ ಆದಿಮಾನದನಾದ ತಮ್ಮೆಲ್ಲರ ತಂದೆ ಆದಂ ಪರವಾದಿಯವರ ಅಲ್ಲಾಹನ ಆಜ್ಞೆಯಂತೆ ನೇಮಿಸಿದ ಮಸೀದಿ. ಅದರ ಹೆಸರು ಕಾಬಾ, ಎರಡನೆಯ ಮಸ್ಜಿದುಲ್ ಅಕ್ಸಾ, ಬೈತುಲ್ ಮಸ್ಜಿದ್. ಇಸ್ಲಾಂ ಕೇವಲ ಆರಾಧನಾ ಪದ್ಧತಿಯ ಹೆಸರಲ್ಲ, ಬದಲಾಗಿ ಮನುಷ್ಯನ ಜೀವನದ ಸಕಲ ರಂಗಗಳನ್ನು ಆವರಿಸಿದ ಇಸ್ಲಾಮಿ ಜೀವನದ ವ್ಯವಸ್ಥೆಯೊಂದಿಗೆ ಮಸೀದಿಯ ಸಂಬಂಧ ಬಹಳ ಆಳ ಮತ್ತು ದೃಢವಾಗಿದೆ. ಮಸೀದಿಗಳು ಇಸ್ಲಾಂ ಧರ್ಮದ ಚಿಹ್ನೆ, ಇಸ್ಲಾಮಿ ಸಂಸ್ಕೃತಿ ನಾಗರಿಕತೆಗಳ ಮೂಲ ಕೇಂದ್ರವೂ ಆಗಿದೆ. ಬೇರೆ ಮಾತಲ್ಲಿ ಹೇಳಬೇಕಾದರೆ ದೇಹದ ವ್ಯವಸ್ಥೆಯಲ್ಲಿ ಹೃದಯಕ್ಕೆ ಯಾವ ಸ್ಥಾನಮಾನವಿದೆಯೋ ಅದೇ ಸ್ಥಾನ ಇಸ್ಲಾಂ ಸಮಾಜದಲ್ಲಿ ಮಸೀದಿಗೆ ಪ್ರಾಪ್ತವಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮಾನವರಿಗೆ ಈ ಭೂಮಿ, ಕರ್ಮ, ರಂಗ, ಆತನಿಗೆ ಲೌಕಿಕ ಜೀವನದ ವಿವಿಧ ಹೊಣೆಗಾರಿಕೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ದೇವನ ಕಾನೂನುಗಳನ್ನು ಪಾಲಿಸುವಲ್ಲಿ ಸ್ವಲ್ಪ ಮಟ್ಟಿಗಾದರೂ ಹಿನ್ನಡೆ ಸಂಭವಿಸುವ ಅವಕಾಶವಿದೆ. ಆವಾಗ ಇದೇ ಮಸೀದಿಯಿಂದ ದಿನಕ್ಕೆ 5 ಬಾರಿ ಬಾಂಗ್ ಅನ್ನು ಕೊಟ್ಟು ಮಾನವರಿಗೆ ಮಸೀದಿಗೆ ಕರೆಯುವ ಪದ್ಧತಿ ರೂಢಿಯಲ್ಲಿದೆ. ಅದರ ಶಬ್ದಗಳು ತಾವೆಲ್ಲರೂ ದಿನನಿತ್ಯ ಅಲಿಸುತ್ತೀರಿ.
الله أكبر الله أكبر إذا أرثمنا نانيما يدرو يهلتا يدنى الله نسريشتنو الله نسريشتنو الله نلده بيري آرادية بالله يندو نانو ساكش نريتنى ಮತ್ತು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಪರವಾದಿ ಎಂದು ನಾನು ಸಾಕ್ಷಿ ನುಡಿಯುತ್ತೇನೆ. ಬನ್ನಿ ಪ್ರಾರ್ಥನೆಗೆ ಬನ್ನಿ ಬನ್ನಿ ಪ್ರಾರ್ಥನೆಗೆ ಬನ್ನಿ ಬನ್ನಿರಿ ವಿಜಯದೆಡೆಗೆ ಬನ್ನಿರಿ. ಅಲ್ಲಾಹನು ಸರ್ವಶ್ರೇಷ್ಠನು, ಅಲ್ಲಾಹನಲ್ಲದೆ ಬೇರೆ ಅರ್ಹದ್ಯರಿಲ್ಲ. ಪ್ರೀತಿಯ ಬಾಂಧವರೇ, ಈ ಬಾಂಗ್ನಲ್ಲಿ ಕೇಳಿ ಈ ಬಾಂಗನ್ನು ಕೇಳಿ ಕೆಲವರು ಮುಸ್ಲಿಮರು ಭಾರತವನ್ನು ಆಳಿದ ಅಕ್ಬರ್ ರಾಜನನ್ನು ಸ್ಮರಿಸುತ್ತಾರೆಂದು ತಪ್ಪು ತಿಳಿದುಕೊಳ್ಳುತ್ತಿದ್ದಾರೆ. ನಿಜವಾಗಿಯೂ ಅಲ್ಲ, ಅವನು ಒಬ್ಬ ರಾಜಕಾರಣಿಯೇ ವಿನಃ ಸ್ವಾರ್ಥಕ್ಕೆ ದಾಳಿ ಮಾಡಿದವನೇ ವಿನಃ ಧರ್ಮಕ್ಕೆ ಸಂಬಂಧಪಟ್ಟವನಲ್ಲ. ಆತ್ಮೀಯರೇ, ಇನ್ನು ಮುಸಲ್ಮಾನನು ಅಜಾನನ್ನು ಕೇಳಿ ಮಸೀದಿಗೆ ಹೋಗಿ ನಾನು ಇಡೀ ಜೀವನ ಅಲ್ಲಾಹನ ಆಜ್ಞೆಯನ್ನು ಪಾಲಿಸುವೆ ಎಂದು ಕೊಟ್ಟ ವಚನವನ್ನು ದಿನಕ್ಕೆ 5 ಬಾರಿ ಪುನರಾವರ್ತಿಸುತ್ತಾನೆ. ಆತ್ಮೀಯರೇ, ಮಸೀದಿ ಪ್ರವೇಶದ ನಂತರ ಮೇಲು ಕೀಳು ಎಂಬ ಭಾವನೆಗೆ ಅವಕಾಶವಿಲ್ಲ. ಬಡವ ಶ್ರೀಮಂತ, ಕಪ್ಪು ಬಿಳಿ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಸಾಲಾಗಿ ನಿಂತು ಆ ಇಮಾಮಿನ ನೇತೃತ್ವದಲ್ಲಿ ತಮ್ಮ ಸಾಷ್ಟಾಂಗಗಳನ್ನು ಆ ಪರಮಾತ್ಮನ ಮುಂದೆ ಇಡುವ ಒಂದು ಕಾರ್ಯಕ್ಕೆ ನಮಾಜ್ ಎನ್ನುತ್ತಾರೆ. ಮಸೀದಿಯು ಒಂದು ಸಮಾನತೆಯ ಸಂಕೇತವಾಗಿದೆ. ಪವಿತ್ರ ಕುರಾನ್ ಹೇಳಿದ ಪ್ರಕಾರ ಯಾ ಅಯ್ಯುಹನ್ ನಾಸು ಇನ್ನಾ ಖಲಕ್ನಾಕುಮ್ ಮಿನ್ ಧಕರಿನ್ ವಉನ್ಸಾ ವಜಅಲ್ನಾಕುಮ್ ಶುಉಬನ್ ವಕಬಾಯಿಲ ಲಿತಅರಫು ಇನ್ನಾ ಅಕ್ರಮಕುಮ್ ಇಂದಲ್ಲಾಹಿ ಅತ್ಕಾಕುಮ್. ಓ ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀತಿಯಿಂದ ಉಂಟು ಮಾಡಿದೆವು. ತರುವಾಯ ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮ ಜನಾಂಗಗಳನ್ನು ಗೋತ್ರಗಳನ್ನು ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನೇ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರನು. ನಿಶ್ಚಯವಾಗಿ ಅತ್ಯಧಿಕ ದೇವ ಭಯ ಉಳ್ಳವನೇ ನಿಮ್ಮಲ್ಲಿ ಅತಿ ಹೆಚ್ಚು ಗೌರವಾರ್ಹ. ಸಹೋದರರೇ, ಇಸ್ಲಾಂನ ಆರಾಧನಾ ಪದ್ಧತಿಯನ್ನು ನಮಾಜ್ ವಿಶೇಷ ಆರಾಧನೆಯಾಗಿದೆ. ಆದರೂ ನಮಾಜ್ ಎಲ್ಲೂ ಮಾಡಬಹುದು, ಇಡೀ ಭೂಮಿಯ ಆರಾಧನಾಲಯ ಎಲ್ಲೆಲ್ಲೂ ಪರಮಾತ್ಮನಿದ್ದಾನೆ. ತನ್ನ ಸೃಷ್ಟಿಗಳ ಎಲ್ಲ ಚಟುವಟಿಕೆಗಳನ್ನು ಸ್ವಯಂ ಅರಿಯುತ್ತಾನೆ, ನೋಡುತ್ತಾನೆ. ಆದರೂ ಈ ನಮಾಜನ್ನು ಮಸೀದಿಗೆ ಹೋಗಿ ಸಾಮೂಹಿಕವಾಗಿ ನಿರ್ವಹಿಸಲು ಆದೇಶಿಸಲಾಗಿದೆ. ನೀವು ಏಕೆಂದು ಕೇಳಬಹುದು. ಏಕೆಂದು ಕೇಳಿದರೆ ಜನರಲ್ಲಿ ಹಲವು ಆರ್ಥಿಕ ಸ್ಥಿತಿ ಸರಿಯಿಲ್ಲದೆ ಸಂಕಷ್ಟದಲ್ಲಿರುತ್ತಾರೆ, ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಮಸೀದಿಗೆ ಎಲ್ಲರೂ ಒಟ್ಟಾಗಿ ನಮಾಜಿಗಾಗಿ ಬಂದಲ್ಲಿ ಶ್ರೀಮಂತರಿಗೆ ಬಡವರ ನಿರ್ಗತಿಕ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ಸಹಾಯ ಮಾಡುವ ಅವಕಾಶ ದೊರೆಯುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪ್ರವಾದಿಯ ಕಾಲದಲ್ಲಿ ಮಸೀದಿ ಸಾಮಾಜಿಕ ಪಾತ್ರ ವಹಿಸುತ್ತಿತ್ತು. ಪ್ರವಾದಿಯ ಮಸೀದಿಯಲ್ಲಿ ಆರಾಧನೆಯೊಂದಿಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳು ನಡೆಯುತ್ತಿತ್ತು. ಅಲ್ಲಿ ರೋಗಿಗಳಿಗೆ ಡೇರೆ ಹಾಕಲಾಗುತ್ತಿತ್ತು, ನಿರ್ಗತಿಕರಿಗೆ ಸಂಪತ್ತು ಸಾಮಾನುಗಳನ್ನು ವಿತರಿಸಲಾಗುತ್ತಿತ್ತು. ವಿವಾಹಗಳು ಮಸೀದಿಯಲ್ಲೇ, ಹಾಗೆ ತಲಾಕ್ ಮುಂತಾದ ಸಮಸ್ಯೆಗಳನ್ನು ಇಲ್ಲಿಯೇ ಪರಿಹರಿಸಲಾಗುತ್ತಿತ್ತು. ದಿನನಿತ್ಯದ ಬದುಕಿನಲ್ಲಿ ಎದುರಾಗುವ ವ್ಯವಹಾರ ಮತ್ತು ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ಮಸೀದಿಯಲ್ಲೇ ನಡೆಯುತ್ತಿತ್ತು. ವಿಶ್ವಸ್ತ ಸ್ವತ್ತುಗಳನ್ನು ಇರಿಸಲಾಗುತ್ತಿತ್ತು. ಜಕಾತನ್ನು ಸಂಘಟ ರೂಪದಲ್ಲಿ ಶೇಖರಿಸಿ ಬಡವರಲ್ಲಿ ವಿತರಿಸಲಾಗುತ್ತಿತ್ತು. ಅನ್ಯ ಧರ್ಮದವರಿಗೆ ಅತಿಥಿಗಳಾಗಿ ಉಳಿದುಕೊಳ್ಳುವ ಅವಕಾಶವೂ ಇತ್ತು. ಒಟ್ಟಿನಲ್ಲಿ ಸಾಮಾಜಿಕ ಜೀವನದ ಸರ್ವ ವಿಷಯಗಳೊಂದಿಗೆ ಮಸೀದಿ ನಿಕಟ ಸಂಬಂಧ ಹೊಂದಿತ್ತು ಹಾಗೂ ಸಮಾಜಕ್ಕೆ ಸರಿಯಾದ ದಿಕ್ಕುದೆಸೆ ತೋರುವಲ್ಲಿ ಗಣನೀಯ ಪಾತ್ರ ವಹಿಸುತ್ತಿತ್ತು. ಹೀಗೆಯೇ ನಮ್ಮ ಮಸೀದಿಗಳು ಕೇವಲ ಆರಾಧನೆಗೆ ಸೀಮಿತವಾಗದೆ ಮೇಲೆ ಹೇಳಿದ ಎಲ್ಲ ಚಟುವಟಿಕೆಗಳಿಗೆ ಮುಂದೆ ಬರಬೇಕೆಂದು ಹಾಗೂ ವಿಶ್ವ ಮತ್ತು ನಮ್ಮ ದೇಶದ ನೆಮ್ಮದಿ ಶಾಂತಿ ಕೆಡಿಸುವವರ ಕೈ ಜೋಡಿಸದೆ ಶಾಂತಿ ಸ್ಥಾಪಿಯವರೊಂದಿಗೆ ನಿಂತು
ಇದರಲ್ಲಿ ಪಾಲ್ಗೊಳ್ಳೋಣ ಎಂದು ಕರೆ ನೀಡುತ್ತೇನೆ. ನನಗೆ ಈ ಪವಿತ್ರ ಸಭೆಯಲ್ಲಿ ನಿಮ್ಮನ್ನು ಉದ್ದೇಶಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಹೃದಯಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.